योग योग योगेश्वराय भूत भूत भूतेश्वराय काल काल कालेश्वराय शिव शिव सर्वेश्वराय शंभो शंभो महादेवाय योग योग योगेश्वराय भूत भूत भूतेश्वराय काल काल कालेश्वराय शिव शिव सर्वेश्वराय शंभो शंभो महादेवाय योग योग योगेश्वराय भूत भूत भूतेश्वराय काल काल कालेश्वराय शिव शिव सर्वेश्वराय शंभो शंभो महादेवाय योग योग योगेश्वराय भूत भूत भूतेश्वराय काल काल कालेश्वराय शिव शिव सर्वेश्वराय शंभो शंभो महादेवाय Hey.
ஆச்சர படியும் கொடி கம்பமும் கோயில் அழகும் ஹரிதானரகசியமும் பஞ்சாட்சர படியும் கொடி கம்பமும் கோயில் அழகும் ஹரிதானரகசியமும் அஞ்சல் கூறும் தீர்க்கமணிகளோசையும்
तव जननम् कालो न जानाति तव समापनम् दृष्टो मया तव महाकारः योगेश्वर काल योगेश्वर काल ಪ್ರಪಂಚದಾದ್ಯಂತ ವೈರಸ್ ಸಾವಿನ ನೃತ್ಯ ಮುಂದುವರೆದಿದೆ. ಯುನೈಟೆಡ್ ಸ್ಟೇಟ್ಸ್ ದುರದೃಷ್ಟವಶಾತ್ 40,000 ದಾಟಿದೆ. ಪ್ರಪಂಚ 150,000 ದಾಟಿದೆ ನನ್ನ ಪ್ರಕಾರ. ಭಾರತದಲ್ಲಿ ಕೂಡ ಸ್ವಲ್ಪ ಹೆಚ್ಚಾಗಿದೆ. ಯುರೋಪ್ನಲ್ಲಿ ಸುಮಾರಾಗಿ ಕಡಿಮೆ ಆಗ್ತಿದೆ. ಆದರೆ ನಾವು ಅರ್ಥ ಮಾಡಿಕೊಳ್ಳಬೇಕಾದ್ದು ಏನೆಂದರೆ, ಯಾವುದೇ ದೇಶದಲ್ಲಿ ನಾವು ವೈರಸ್ ಬಗ್ಗೆ ಏನೂ ಮಾಡ್ತಿಲ್ಲ.
ನಾವು ಜನರ ನಡವಳಿಕೆಯನ್ನು ಮಾತ್ರ ನಿಯಂತ್ರಿಸಿದ್ದೇವೆ. ಅದರಿಂದಾಗಿ ಸಂಖ್ಯೆಗಳು ಕಡಿಮೆ ಆಗ್ತಿವೆ. ಈಗ ಯಾವುದೇ ಸರ್ಕಾರ ಅಥವಾ ಯಾವುದೇ ನಾಯಕ ತಗೋಬೇಕಾದ ಕಠಿಣ ನಿರ್ಧಾರ ಏನು ಅಂದರೆ, ನಾವು ಲಾಕ್ಡೌನ್ ರಿಲ್ಯಾಕ್ಸ್ ಮಾಡಬೇಕೆ ಅಥವಾ ಬೇಡವೇ. ಇಂದು ಭಾಗಶಃ ರಿಲ್ಯಾಕ್ಸ್ ಮಾಡೋ ಪ್ರಸ್ತಾಪ ಇತ್ತು. ಆದರೆ ತಮಿಳುನಾಡು ಸೇರಿದಂತೆ ಅನೇಕ ರಾಜ್ಯಗಳು ಸ್ವಲ್ಪ ಕೂಡ ರಿಲ್ಯಾಕ್ಸ್ ಮಾಡದೇ ಇರೋದಕ್ಕೆ ನಿರ್ಧರಿಸಿವೆ. ಯಾಕೆಂದರೆ ಸೋಂಕುಗಳು ಹೆಚ್ಚಾಗುವ ಸಾಧ್ಯತೆನ ಅವರು ಗಮನಿಸ್ತಿದ್ದಾರೆ, ಹಾಗೆಯೇ ಸಾವುಗಳು ಕೂಡ ಹೆಚ್ಚಾಗತ್ವೆ. ಯಾವುದೇ ನಾಯಕತ್ವಕ್ಕೆ ಇದು ತುಂಬ ಕಠಿಣ ನಿರ್ಧಾರ. ಯಾಕಂದರೆ ಇದು ಆರ್ಥಿಕತೆ ವರ್ಸಸ್ ಜೀವನ. ಹಾಗಂತ ಆರ್ಥಿಕತೆ ಕೆಟ್ಟರೆ ಅದು ಸಹ ಜೀವಗಳನ್ನು ಕಳೆದುಕೊಳ್ಳುತ್ತೆ. ಇದು ತುಂಬ ಕಠಿಣ ನಿರ್ಧಾರ. ಹಾಗಾದರೆ ಒಂದು ಪರಿಪೂರ್ಣ ನಿರ್ಧಾರ ಅಂತ ಇದೆಯೇ? ಇಲ್ಲ, ಯಾವುದೇ ರೀತಿಯಲ್ಲಿ ಆದರೂ ಅಲ್ಲಿ ನಷ್ಟ ಆಗೋದ್ರಲ್ಲಿದೆ. ನಾವು ಎಷ್ಟನ್ನು ಕಳೆದುಕೊಳ್ಳಲು ಸಿದ್ಧರಿದ್ದೇವೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಇಷ್ಟು ದೊಡ್ಡ ಜನಸಂಖ್ಯೆನ ನೀವು ದೀರ್ಘಕಾಲದವರೆಗೆ ಲಾಕ್ಡೌನ್ನಲ್ಲಿ ಇಡಬಹುದೇ? ಇದು ಕೂಡ ಒಂದು ಸವಾಲು. ಕೇವಲ ತಮಿಳುನಾಡಲ್ಲಿ ಸರ್ಕಾರ 2 ಲಕ್ಷಕ್ಕೂ ಹೆಚ್ಚು FIRಗಳನ್ನು ದಾಖಲಿಸಿದೆ, ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ಗಳು, ಲಾಕ್ಡೌನ್ ಉಲ್ಲಂಘಿಸಿರುವ ಜನರ ವಿರುದ್ಧ. ಅದೇ ರೀತಿ ದೇಶಾದ್ಯಂತ ಕೂಡ ಅಮೆರಿಕಾದಲ್ಲಿ ಅವರು ಪ್ರತಿಭಟನೆಗಳನ್ನು ನಡೆಸ್ತಿದ್ದಾರೆ. ಇವತ್ತು ಬೆಂಗಳೂರಲ್ಲಿ ಒಂದು ಏರಿಯಾದಲ್ಲಿ ಕೆಲವು ಜನರು ಮತ್ತು ಪೊಲೀಸರ ನಡುವೆ ಹೊಡೆದಾಟ ಆಗಿದೆ, ಅಕ್ಷರಶಃ ಬೀದಿ ಜಗಳ. ಆದ್ದರಿಂದ ನಾವು ಎಷ್ಟು ಸಮಯದವರೆಗೆ ಜನರನ್ನು ಕಟ್ಟಿ ಹಾಕ್ಕೊಂಡಿರಬಹುದು ಮತ್ತು ಜನರು ಕೂಡ ತಮ್ಮ ಪ್ರಜ್ಞೆ ಮತ್ತು ವಿವೇಕನ ಎಷ್ಟು ದಿನ ಕಾಪಾಡಿಕೊಳ್ಳಬಹುದು ಅನ್ನೋದು ದೊಡ್ಡ ಪ್ರಶ್ನೆಯಾಗಿದೆ. ನೌ ಇಸ್ ದ ಟೈಮ್ ಎವ್ರಿಬಡಿ ವುಡ್ ವಿಶ್ ದ ಹೋಲ್ ಪಾಪ್ಯುಲೇಷನ್ ವರ್ ಪ್ರಾಕ್ಟಿಷನರ್ಸ್ ಆಫ್ ಯೋಗ. ಈಗ ಇಡೀ ಜನಸಂಖ್ಯೆ ಯೋಗಾಭ್ಯಾಸ ಮಾಡುವವರು ಆಗಿರಲಿ ಅಂತ ಎಲ್ಲರೂ ಬಯಸೋ ಸಮಯ ಬಂದಿದೆ. ಯಾಕಂದರೆ ಅವರು ಇದನ್ನು ಒಂದು ಶಿಸ್ತು ಮತ್ತು ಸಂವೇದನಾಶೀಲ ರೀತಿಯಲ್ಲಿ ನಡೆಸ್ತಾ ಇದ್ರು. ಆದರೆ ಉಳಿದ ಜನರು, ಎಲ್ಲರೂ ಅಲ್ಲ, ಆದರೆ ಕೆಲವು ಜನ ಸಿಡಿದೇಳ್ತಿದ್ದಾರೆ. ಅವರಿಗೆ ಮನೆಯಲ್ಲೇ ಇರೋಕ್ಕೆ ಸಾಧ್ಯ ಆಗ್ತಿಲ್ಲ. ಕೆಲವರು ಆರ್ಥಿಕ ಕಾರಣಗಳಿಗಾಗಿ, ಕೆಲವರು ಸುಮ್ಮನೆ ಅವರ ಮನಸ್ಸು ಹುಚ್ಚರ ಥರ ಆಡ್ತಿದೆ, ಕೆಲವರು ಧಾರ್ಮಿಕ ಕಾರಣಗಳಿಗಾಗಿ, ಅನೇಕ ಕಾರಣಗಳಿಗಾಗಿ. ಆದರೆ ಯಾವುದೇ ಸರ್ಕಾರ ಲಾಕ್ಡೌನನ್ನು ಹೆಚ್ಚು ಕಾಲ ಹಿಡಿದಿಟ್ಕೋಬಹುದು ಅಂತ ನಾನು ಭಾವಿಸೋದಿಲ್ಲ. ಹೇಗೋ ನಾವು ಸುಮಾರು 6 ವಾರಗಳನ್ನು ನಿರ್ವಹಿಸಿದ್ದೇವೆ, ಅಂದರೆ ಮೇ 3ರವರೆಗೆ. ಅದನ್ನು ಮೀರಿ ಇದು ಕಠಿಣ ಆಗೋ ತರಹ ಇದೆ. ಕೆಲವು ತಜ್ಞರು ಈ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳೋ ಹೊರೆ ಇಲ್ಲದೇ ಇರೋ ವಿಜ್ಞಾನಿಗಳು, ಅವರು ಹೇಳ್ತಾ ಇರೋದು ಮೇ 15ರವರೆಗೆ ಲಾಕ್ಡೌನ್ ಮುಂದುವರೆದ್ರೆ ಸೆಪ್ಟೆಂಬರ್ ಮಧ್ಯ ಅಥವಾ ಸೆಪ್ಟೆಂಬರ್ ಅಂತ್ಯದ ವೇಳೆಗೆ ನಾವು ಭಾರತದಲ್ಲಿ ವೈರಸ್ಸನ್ನು ತಡಿಬಹುದು ಅಂತ. ಆದರೆ ನೀವು ಮೇ 31ರವರೆಗೆ ಲಾಕ್ಡೌನನ್ನು ಮುಂದುವರಿಸಿದರೆ ಜೂನ್ ಮಧ್ಯದಲ್ಲಿ ಅಥವಾ ಜುಲೈ ಆರಂಭದ ವೇಳೆಗೆ ನೀವು ವೈರಸ್ಸನ್ನು ತಡಿಬಹುದು. ಆದರೆ ನೀವು ನಿಜವಾಗಲೂ ಅಷ್ಟು ಸಮಯದ ತನಕ ಲಾಕ್ಡೌನನ್ನು ಪರಿಣಾಮಕಾರಿಯಾಗಿ ಮಾಡಬಹುದೇ ಎನ್ನುವುದು ಒಂದು ದೊಡ್ಡ ಪ್ರಶ್ನೆ. ನೀವು ಜನರನ್ನು ಆ ರೀತಿ ಹಿಡಿದಿಟ್ಟುಕೋಬಹುದು ಅಂತ ನನಗೆ ಅನಿಸಲ್ಲ. ಅವರಲ್ಲಿ ಕೆಲವರು ಹತಾಶೆಯ ಮಟ್ಟಕ್ಕೆ ಬರ್ತಾ ಕೇಳ್ತಿದ್ದಾರೆ, ನಾವು ಸತ್ತರೆ ಸಾಯ್ತೀವಿ, ನಿಮಗೇನು ತೊಂದರೆ? ಅದೇ ಸಮಸ್ಯೆ. ನೀವು ಸಾಯೋದು ನಮಗೆ ಸಮಸ್ಯೆ ಅಲ್ಲ, ಆದರೆ ನೀವು ಸತ್ತರೆ ನೀವು ಎಲ್ರಿಗೂ ದೊಡ್ಡ ತೊಂದರೆ. ಹೌದು, ಆದ್ದರಿಂದ ಇದು ಸುಲಭ ಅಲ್ಲ, ಇದು ಸುಲಭದ ಪರಿಸ್ಥಿತಿ ಅಲ್ಲ, ವಿಶೇಷವಾಗಿ ಯಾವುದೇ ರೀತಿಯ ನಾಯಕತ್ವ ಸ್ಥಾನದಲ್ಲಿರಲು.
ರಿಲ್ಯಾಕ್ಸೇಷನ್ ಆದಂತೆ ನಾವು ಕಾಯ್ದು ನೋಡಬೇಕು ಮತ್ತು ಅದು ಸಂಖ್ಯೆಗಳ ವಿಷಯದಲ್ಲಿ ಹೇಗೆ ವರ್ತಿಸುತ್ತೆ ಸಾವಿನ ವಿಷಯದಲ್ಲಿ ಅದು ಹೇಗೆ ವರ್ತಿಸುತ್ತೆ ಅನ್ನೋದನ್ನು ನೋಡಬೇಕು ಇದು ನೋವಿನ ಸಮಯ ಈ ಪ್ರಶ್ನೆ ಅಮೆರಿಕ ಡಿಸಿ ಮೂಲದ ಅಂಜನ್ ಅವರಿಂದ ನಮಸ್ಕಾರ ಡೆತ್ ಬುಕ್ನಲ್ಲಿ ನೀವು ಶವವನ್ನು ದಹನ ಮಾಡೋದು ಉತ್ತಮ ಅಂತ ಹೇಳಿದ್ದೀರಾ ಅದು ಹೇಗೆ ಡೆತ್ ಬುಕ್ ಅಮೆರಿಕಕ್ಕೆ ಹೋಯಿತು ನಾವಲ್ಲಿ ಬಿಡುಗಡೆ ಮಾಡಿಲ್ವಲ್ಲ ಸರಿ ಅದು ಕಳ್ಳೆ ಸಾಗಣೆ ಡೆತ್ ಬುಕ್ನಲ್ಲಿ ನೀವು ಶವನ ಹೂಳೋದಕ್ಕಿಂತ ದಹನ ಮಾಡೋದು ಆ ವ್ಯಕ್ತಿಗೂ ಅವರ ಕುಟುಂಬಕ್ಕೂ ಒಳ್ಳೆಯದು ಅಂತ ಹೇಳಿದ್ದೀರಾ ಈಗಾಗಲೇ ಹೂಳಿರೋ ಜನರಿಗೆ ಏನಾದರೂ ಮಾಡಬಹುದೇ ನೋಡಿ ಇದನ್ನು ಅರ್ಥ ಮಾಡಿಕೊಳ್ಳೋಣ ಸಂಬಂಧಿಕರಿಗೆ ಸ್ನೇಹಿತರಿಗೆ ಮತ್ತು ಆ ವ್ಯಕ್ತಿಗೆ ಹತ್ತಿರ ಇರೋವರಿಗೆ ದೇಹ ಅಂದರೆ ಬಹಳ ಬೇಕಾದದ್ದು ಯಾಕಂದರೆ ಅವರ ಅನುಭವದಲ್ಲಿ ಆ ವ್ಯಕ್ತಿ ಇನ್ನು ಇಲ್ಲಿ ಇಲ್ಲದಿದ್ದರೂ ಅವನೇನು ಆ ದೇಹದಲ್ಲಿ ಇನ್ನೂ ವಾಸಿಸೋದಿಲ್ಲವಾದರೂ ಅವರಿಗೆ ಅವನ ಬಗ್ಗೆ ಗೊತ್ತಿದ್ದಿದ್ದು ಕೇವಲ ಅವನ ರೂಪದಿಂದ ಹಾಗಾಗಿ ಅವರಿಗೆ ಇನ್ನೂ ಒಂದು ಗೊತ್ತಿದೆ ಅದನ್ನು ಇನ್ನೂ ಸ್ವಲ್ಪ ಹೊತ್ತು ಹಾಗೆ ಇಟ್ಕೊಂಡ್ರೆ ಅದು ಕೊಳೆಯುತ್ತೆ ಅದರ ಹೊರತಾಗಿಯೂ ಒಂದು ಬಾಂಧವ್ಯ ಇದೆ ಒಂದು ಭಾವನೆ ಇದೆ ಆದ್ದರಿಂದ ಇದು ಒಂದು ಸೂಕ್ಷ್ಮವಾದ ವಿಚಾರ ಬೇರೆ ಬೇರೆ ಜನ ಬೇರೆ ಬೇರೆ ಥರ ತಗೋತಾರೆ ಮತ್ತು ಇದು ಒಂದು ಧಾರ್ಮಿಕ ವಿಷಯ ಕೂಡ ಆಗಿದೆ ಏಕೆಂದರೆ ನೀವು ಶವನ ಹೂಳಬೇಕು ಎಂದು ಕೆಲವರು ನಂಬುತ್ತಾರೆ ಆದರೆ ನೀವು ಅರ್ಥ ಮಾಡಿಕೊಳ್ಳಬೇಕು ಎಲ್ಲೆಲ್ಲಿ ಹೂಳೋ ಪದ್ಧತಿ ನಡೆದವು ನಾನು ಪ್ರಾಚೀನ ಕಾಲದ ಬಗ್ಗೆ ಮಾತಾಡ್ತಾ ಇದ್ದೀನಿ ಪ್ರಾಚೀನ ಕಾಲದಲ್ಲಿ ಹೂಳಿರೋ ಪ್ರದೇಶಗಳು ಯಾವುದು ದಹನ ಮಾಡಿರೋ ಪ್ರದೇಶಗಳು ಯಾವುದು ಅಂತ ನೀವು ಗಮನಿಸಿದರೆ ಮರುಭೂಮಿಗಳು ಇರೋ ಕಡೆ ಚಳಿ ಪ್ರದೇಶಗಳಲ್ಲಿ ಮತ್ತು ಎಲ್ಲೆಲ್ಲಿ ಮರಗಳು ಇಲ್ವೋ ಅಲ್ಲಿನ ಸಂಪ್ರದಾಯ ಹೂಳೋದಾಯಿತು ಎಲ್ಲೆಲ್ಲಿ ಕಾಡುಗಳು ಇದ್ವೋ ಎಲ್ಲಿ ಸುಡಲು ಮರಗಳು ಇದ್ವೋ ಅಲ್ಲಿ ಅವರು ದಹನ ಸಂಸ್ಕಾರನ ಮಾಡಿದರು ಆದರೆ ಕೆಲವು ಸಮಾಜಗಳಲ್ಲಿ ಒಂದು ನಿರ್ದಿಷ್ಟ ಕ್ರಮಾನ ಮಾಡಲಾಯಿತು ಯಾಕಂದರೆ ಸಾವಿನ ಬಗೆಗಿನ ಘೋಷಣೆಯ ನಂತರ ಏನಾಗುತ್ತೆ ಎಂಬುದರ ಬಗ್ಗೆ ಒಂದು ನಿರ್ದಿಷ್ಟ ಅರಿವು ಇದ್ದಿದ್ದರಿಂದಾಗಿ ನಾನು ಇದರ ಬಗ್ಗೆ ವಿಶೇಷ ಒತ್ತು ಕೊಡ್ತಾ ಇದ್ದೀನಿ ನಾನು ಸಾವಿನ ನಂತರದ ಬಗ್ಗೆ ಹೇಳುತ್ತಿಲ್ಲ ಸಾವಿನ ನಂತರದ ಘೋಷಣೆಯ ಬಗ್ಗೆ ಹೇಳ್ತಾ ಇದ್ದೀನಿ ಯಾರೋ ಸತ್ರು ಅಂತ ಘೋಷಿಸಿದ್ರು ಸುತ್ತ ಇರೋ ಯಾರೋ ಬುದ್ಧಿವಂತ ಜನನೋ ಅಥವಾ ಡಾಕ್ಟರ್ಗಳು ಅವರು ಕೆಲವು ದೈಹಿಕ ಸ್ಥಿತಿಗಳನ್ನು ಗಮನಿಸಿದ್ರು ಉಸಿರಿಲ್ಲ ದೇಹಕ್ಕೆ ತಾಪಮಾನ ಇಲ್ಲ ಕೆಲವು ಸ್ಥಿತಿಗಳು ಮುಗ್ಧ ಹೋಗಿದೆ ಆದ್ದರಿಂದ ಆ ವ್ಯಕ್ತಿ ಸತ್ತು ಹೋದರು ಅಂತ ಘೋಷಿಸಿದರು ಆದರೆ ನಾವೀ ದೇಹದಲ್ಲಿ ಎಷ್ಟು ಹೂಡಿ ಹೋಗಿದ್ದೀವಿ ಅಂದರೆ ಈ ಪ್ರಾಣಶಕ್ತಿ ಈ ಕರ್ಮದ ಮಾಹಿತಿ ಒಂದು ರೀತಿಯಲ್ಲಿ ಬೆಸೆದು ಹೋಗಿದೆ ದೇಹದ ಪ್ರತಿ ಕೋಶದಲ್ಲೂ ಆದ್ದರಿಂದ ಅದು ಪುಪ್ ಅಂತ ಹೋಗಿಬಿಡಲ್ಲ ಅದು ತನ್ನದೇ ಸಮಯ ತಗೊಳ್ಳುತ್ತೆ ಏಕಂದರೆ ಕೆಲವು ಪ್ರಾಣಗಳು ವಿವರಗಳೆಲ್ಲ ಬೇಡ ಬಹಳ ಉದ್ದ ಇದೆ ಡೆತ್ ಪುಸ್ತಕದಲ್ಲಿ ಓದ್ಕೊಳ್ಳಿ ಅದೇ ಒಳ್ಳೆಯದು ಈ ಪ್ರಶ್ನೆ ಯಾಕೆ ಬಂತು ಗೊತ್ತಿಲ್ಲ ಪುಸ್ತಕದಲ್ಲಿ ವಿವರವಾಗಿ ಇದೆ ಅಂದ್ಕೊಂಡಿದ್ದೀನಿ ಇರಲಿ ಅದು ಹಂತ ಹಂತವಾಗಿ ನಿರ್ಗಮಿಸ್ತಿದೆ ಹಂತಗಳಲ್ಲಿ ನಿರ್ಗಮಿಸ್ತಿರೋದ್ರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ ಆ ಜೀವಕ್ಕೆ ಆ ವ್ಯಕ್ತಿಗೆ ಆಪ್ತರಾದವರಿಗೂ ಕೂಡ ಆಗುತ್ತೆ ಅವರು ಒಂದು ಮಟ್ಟಿನ ತುಮುಲಕ್ಕೆ ಒಳಪಡ್ತಾರೆ ಅದು ಆತ್ಮೀಯರನ್ನು ಕಳ್ಕೊಂಡಿದ್ದಕ್ಕೆ ಆಗ್ತಿರೋ ಭಾವನಾತ್ಮಕ ತುಮುಲ ಅಷ್ಟೇ ಅಲ್ಲ ಅದಷ್ಟೇ ಅಲ್ಲ ಒಂದು ಥರದ ತುಮುಲ ಶುರುವಾಗುತ್ತೆ ಏಕೆಂದರೆ ಆ ಜೀವ ತುಮುಲದಲ್ಲಿರುತ್ತೆ ವಂಶವಾಹಿ ಸಂಬಂಧದಿಂದ ಆಪ್ತರಲ್ಲೂ ಒಂದು ಮಟ್ಟಿನ ತುಮುಲ ಆಗುತ್ತೆ ಇದನ್ನು ನಿಭಾಯಿಸೋದಕ್ಕೆ ಬಹಳ ವಿಷಯಗಳಿವೆ ಅದನ್ನು ಡೆತ್ ಪುಸ್ತಕದಲ್ಲಿ ವಿವರವಾಗಿ ತಿಳಿಸಲಾಗಿದೆ ಆದ್ರೀಗ ಸ್ವಲ್ಪ ಸರಳವಾಗಿ ತಿಳಿಸ್ತೀನಿ ಜೀವ ನಿರ್ಗಮಿಸ್ತಿರೋದ್ರಿಂದ ಒಂದು ಮಟ್ಟಕ್ಕೆ ನಿರ್ಗಮಿಸಿದಾಗ
ಅವರನ್ನು ವೈದ್ಯಕೀಯವಾಗಿ ಸತ್ತಿದ್ದಾರೆ ಅಂತಾರೆ. ಯಾಕಂದರೆ ಎಲ್ಲ ಮುಗೀತು, ಜೀವ ಮತ್ತೆ ಬರಲ್ಲ, ಆ ಹಂತ ತಲುಪಿರುತ್ತೆ. ಆದರೆ ಜೀವ ಇನ್ನೂ ನಿರ್ಗಮಿಸ್ತಿರುತ್ತೆ. ಅದು ಬಹಳ ಸಮಯ ಆಗೋದಕ್ಕೆ ಬಿಟ್ಟರೆ ಅನಗತ್ಯ ಡಿಸ್ಟರ್ಬೆನ್ಸ್ ಆಗುತ್ತೆ. ಆದ್ದರಿಂದ ಸಾಮಾನ್ಯವಾಗಿ ಈ ದೇಶದಲ್ಲಿ ಈ ಸಂಸ್ಕೃತಿಯಲ್ಲಿ 1.5 ಗಂಟೆ ನಿಗದಿಪಡಿಸಿದ್ವಿ, ಅಷ್ಟರೊಳಗೆ ದಹನ ಸಂಸ್ಕಾರ ಆಗಬೇಕು. ಆದರೆ ಸಾವಿನ ಘೋಷಣೆ ಕೆಲವೊಮ್ಮೆ ಸರಿಯಾಗಿರ್ತಿರಲ್ಲ. ಅರ್ಹರಾದ ವೈದ್ಯರಿರ್ತಿರಲ್ಲ, ವ್ಯಕ್ತಿ ಸತ್ತಿದ್ದಾನೆ ಅಂತ ಖಚಿತಪಡಿಸೋದಿಕ್ಕೆ. ಹಾಗೇನೆ ಎಲ್ಲ ಅಂಶಗಳು, ಉಸಿರಾಟ, ಎದೆ ಬಡಿತ ಎಲ್ಲ ನಿಂತಿದ್ರೂ ಜೀವದ ನಿರ್ಗಮನ ಬಹಳ ನಿಧಾನವಾಗಿ ಆಗ್ತಿದ್ರೆ ಆದರೆ ಜೀವಂತ ಇದ್ದವರಿಗೆ ಬೆಂಕಿ ಇಟ್ಟು ಅವರು ಎದ್ದು ಓಡಿದ್ದೆಲ್ಲ ಬಹಳ ಅಪರೂಪ. ಅಂಥದ್ದಾಗಿದ್ದು ಬಹಳ ಅಪರೂಪ. ಅದನ್ನು ಅಜ್ಞಾನದಲ್ಲಿ ಮಾಡಿದ್ದು. ಯಾರೋ ನೋಡಿ ಉಸಿರಿಲ್ಲ, ಬಹಳ ಹೊತ್ತು ಉಸಿರಾಡಿಲ್ಲ ಅಂತಂದರು, ಅವಸರ ಮಾಡಿದರು, ಅಥವಾ ನಿಮ್ಮ ಅತ್ತೆನೋ ವೈರಿನೋ ಆಗಿರಬಹುದು, ನನಗೆ ಗೊತ್ತಿಲ್ಲ. ಅಂಥದ್ದೆಲ್ಲ ಬಹಳ ಆಗಿರಲ್ಲ, ಎಲ್ಲೋ ಒಮ್ಮೊಮ್ಮೆ ಆಗಿರಬಹುದು. ಆದರೆ ಈ ವಿಷಯ ಬಹಳ ಸಲ ಆಗಿದೆ. ಏನಂದರೆ ಹೆಣ ಬೆಂಕಿಗೆ ಪ್ರತಿಕ್ರಿಯಿಸಿ ಎದ್ದು ಕೂತು ಮತ್ತೆ ಬೀಳುತ್ತೆ. ಅದು ಬಹಳ ಸಲ ಆಗುತ್ತೆ. ಆ ಕಾರಣಕ್ಕೆ ಸತ್ತವರು ಎಲ್ಲೂ ಓಡಲ್ಲ. ಆದರೆ ದಕ್ಷಿಣದಲ್ಲಿ ನಾವಿನ್ನೂ ಮಾಡ್ತೀವಿ, ಹೆಣವನ್ನು ಹೊತ್ಕೊಂಡು ಹೋಗುವಾಗ ಅದನ್ನು ಕಟ್ತೀವಿ, ಅದು ಎದ್ದು ಕೂರಬಾರದು ಅಂತ. ಬೆಂಕಿಗೆ ಪ್ರತಿಕ್ರಿಯಿಸಿ ಎದ್ದು ಕೂರುತ್ತೆ. ಇನ್ನೊಂದು ಕಾರಣ ಏನಂದರೆ ದೇಹದಲ್ಲಿ ನೀರಿನಂಶ, ತೇವಾಂಶ ಕಡಿಮೆಯಾಗ್ತಾ ಹೋದಾಗ ದೇಹ ಎದ್ದು ಕೂರೋ ಸಾಧ್ಯತೆ ಇದೆ. ಕೂರೋದು ಅಂತ ಅಲ್ಲ, ಆದರೆ ಮೇಲೆ ಬರೋದು. ಆದರೆ ಇದಕ್ಕೆ ನಿರ್ಗಮಿಸ್ತಿರೋ ಅಳಿದುಳಿದ ಪ್ರಾಣನೂ ಕಾರಣ. ಈ ಕಾರಣದಿಂದ 84 ವರ್ಷಕ್ಕಿಂತ ಕಮ್ಮಿ ವಯಸ್ಸಿನವರು ಸತ್ತರೆ ದಹನ ಮಾಡೋದು ಅತ್ಯುತ್ತಮ. ವಯಸ್ಸು 84 ದಾಟಿದರೆ ಸಾಮಾನ್ಯವಾಗಿ ಹೆಚ್ಚಾಗಿ ನನ್ನ ಪ್ರಕಾರ 95% ಸಮಯ, ಇನ್ನೂ ಹೆಚ್ಚೇ ಅನ್ನಬಹುದು, ಪ್ರಾಣಶಕ್ತಿ ಆಗಲೇ ಕ್ಷೀಣಿಸಿರುತ್ತೆ. ಅದು ನಿರ್ಗಮಿಸಿದಾಗ ಹೆಚ್ಚೇನೂ ಉಳಿಯಲ್ಲ, ಏನೂ ಉಳಿಯಲ್ಲ ಅನ್ನಬಹುದು. ಆದ್ದರಿಂದ ವಯಸ್ಸು 84 ದಾಟಿರೋರನ್ನು ಕೆಲವೊಮ್ಮೆ ಹೂಳ್ತಿದ್ರು, ಏಕೆಂದರೆ ಏನೂ ವ್ಯತ್ಯಾಸ ಇಲ್ಲ. ಆದರೆ ಅದಕ್ಕಿಂತ ಕೆಳಗಿದ್ರೆ, ವಿಶೇಷವಾಗಿ ಬಹಳ ಕಮ್ಮಿ ವಯಸ್ಸಿನವರು ಅಪಘಾತ, ರೋಗ ಇತ್ಯಾದಿಗಳಿಂದ ಸತ್ತಿದ್ರೆ ಆಗ ಯಾವಾಗಲೂ ದಹನ ಮಾಡಬೇಕು. ದಹನ ಒಳ್ಳೆಯದು, ಏಕೆಂದರೆ ಅದು ಆ ಜೀವವನ್ನು ನೆಲೆಗೊಳಿಸುತ್ತೆ ಮತ್ತು ಸುತ್ತ ಇರೋ ಆಪ್ತರನ್ನೂ ಕೂಡ. ಏಕೆಂದರೆ ನೋಡಿ, ಯಾರೋ ನಿಮಗೆ ಆತ್ಮೀಯರು, ಅವರನ್ನು ಒಂದು ಪೆಟ್ಟಿಗೆಯಲ್ಲಿಟ್ಟು ಈ ತೋಟದಲ್ಲಿ ಹೂತ್ರಿ ನೆಲದೊಳಗೆ. ನಿಮಗೆ ಈ ಜಾಗ ಬಿಟ್ಟು ಹೋಗೋಕ್ಕಾಗಲ್ಲ, ನಿಮ್ಮ ಪ್ರೀತಿಪಾತ್ರರಿನ್ನೂ ಅಲ್ಲೇ ಇದ್ದಾರೆ. ಅದನ್ನು ಮಾಡೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಜನ ಮಣ್ಣು ಹಾಕಿ ಹೋದರು, ನೀವು ಹೂವು ಹಾಕಿದ್ರಿ, ಆದರೆ ನಿಮ್ಮ ತೊಳಲಾಟ ನಿಲ್ಲಲ್ಲ. ಈ ತೊಳಲಾಟ ಬರೀ ಭಾವನಾತ್ಮಕವಲ್ಲ, ಶಾರೀರಿಕ ತೊಳಲಾಟನೂ ಇರುತ್ತೆ, ವಂಶವಾಹಿ ಸಂಬಂಧದಿಂದಾಗಿ. ಇದು ನಿಮ್ಮ ಮನಸ್ಸನ್ನು ಮೀರಿದ್ದು. ದಹನ ಅದನ್ನು ನೆಲೆಗೊಳಿಸುತ್ತೆ. ಆದ್ದರಿಂದ ಸಾಮಾನ್ಯವಾಗಿ ಅವರಿಗೆ 84 ದಾಟಿದ್ದ ಹೊರತು ದಹನ ಮಾಡೋದು ಒಳ್ಳೆಯದು. ಈ ಪ್ರಶ್ನೆ ವೈರಸ್ ಸಂಬಂಧಿತ ಸಾವುಗಳ ಹಿನ್ನೆಲೆಯಲ್ಲಿ ಬರ್ತಿದೆಯಾ ಅಂತ ನನಗೆ ಗೊತ್ತಿಲ್ಲ. If it's a virus related death, it is best to cremate. ವೈರಸ್ ಸಂಬಂಧಿತ ಸಾವಾಗಿದ್ದರೆ ದಹನ ಮಾಡೋದು ಅತ್ಯುತ್ತಮ. ಜಗತ್ತಿನಾದ್ಯಂತ ಯಾವಾಗಲೂ ಹೀಗೆ ಮಾಡ್ತಿದ್ರು. ಸಾಂಕ್ರಾಮಿಕಗಳು ಬಂದಾಗಿಲ್ಲ, ಅದು ಪ್ಲೇಗ್ ಆಗಿರಲಿ ಅಥವಾ ಏನೇ ಆಗಿರಲಿ, ದಹನ ಮಾಡೋದು ಅತ್ಯುತ್ತಮ ಅನ್ನೋ ವಿವೇಕ ಎಲ್ರಿಗೂ ಇತ್ತು. ಆದ್ರೀಗ ಪರಿಸ್ಥಿತಿ ಕೆಟ್ಟ ಹೋಗಿದೆ. ನನ್ನ ಮತ ನಿನ್ನ ಮತ ಅಂತೆಲ್ಲ, ಸತ್ತವರಿಗೆ ಮತ ಇಲ್ಲ. ಕೊನೆ ಪಕ್ಷ ಇಷ್ಟು ಅರ್ಥ ಮಾಡ್ಕೊಳ್ಳಿ, ಸತ್ತವರು ಯಾವ ಆಯ್ಕೆನೂ ಮಾಡ್ತಿಲ್ಲ. ಹೆಚ್ಚಾಗಿ ಆಯ್ಕೆಗಳನ್ನು ಮಾಡ್ತಿರೋದು ಬದುಕಿರೋರಿಗೆ.
ವ್ಯಕ್ತಿ ಸಾಂಕ್ರಾಮಿಕ ರೋಗ ತಗುಲಿ ಸತ್ತಿದ್ರೆ ದಹನ ಮಾಡೋದೇ ಅತ್ಯುತ್ತಮ, ಎರಡು ಮಾತೇ ಇಲ್ಲ. ಆದರೆ ನನಗೆ ಗೊತ್ತು, ಇದನ್ನು ಮತೀಯ ರಾಜಕೀಯ ಸಮಸ್ಯೆ ಮಾಡ್ತಿದ್ದಾರೆ. ಏಕೆಂದರೆ ಅವರಿಗೆ ಎಲ್ಲನೂ ಸಮಸ್ಯೆ ಮಾಡಬೇಕು. ಇದು ಯಾರ ಇಷ್ಟ ಅಥವಾ ಭಾವನೆಗಳ ವಿರುದ್ಧವಾಗೂ ಹೋಗೋದಿಕ್ಕಲ್ಲ. ಇದು ಇಂಥ ಸಮಯದಲ್ಲಿ ಅತ್ಯಂತ ಸುರಕ್ಷಿತ ಅಂತ ಅಷ್ಟೆ. ಈ ಹಿನ್ನೆಲೆಯಲ್ಲಿ ಸಮಾಜದಲ್ಲಿ ಒಂದು ಮಟ್ಟಿನ ಅರಿವು ಮೂಡಬೇಕು. ಸಾಂಕ್ರಾಮಿಕಗಳು ಬಂದಾಗ ನಿಮ್ಮ ಭಾವನೆ ಸಂಪ್ರದಾಯಗಳನ್ನು ಬದಿಗೊತ್ತಿ ಅಗತ್ಯ ಇರೋದನ್ನು ಮಾಡಬೇಕು. ಈಗ ನಮ್ಮ ಕೆಲಸ ಮುಖ್ಯ, ನನಗೆ ಇವರಿಗೆಲ್ಲ ಹೊರಗೆ ಹೋಗಬೇಕಿದೆ. ಅದನ್ನು ಬದಿಗೊತ್ತಿ ಇಲ್ಲೇ ಇರ್ತೀವಿ, ಏಕೆಂದರೆ ಅದು ನಮಗೆ ಸುರಕ್ಷಿತವಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ ಯಾರಿಗೂ ಸುರಕ್ಷಿತವಲ್ಲ, ಅದು ಮುಖ್ಯ. ಬರೀ ನನಗೆ ಸುರಕ್ಷಿತವಲ್ಲ ಅಂತಿದ್ರೆ ನಾನು ಹೋಗಬಹುದು, ಅದು ನನ್ನ ಆಯ್ಕೆ. ಆದರೆ ನಾನು ಮಾಡೋದು ಯಾರಿಗೂ ಸುರಕ್ಷಿತವಲ್ಲದಿದ್ದಾಗ ನಾನು ಮಾಡೋದು ಸಮಾಜಕ್ಕೆ, ರಾಷ್ಟ್ರಕ್ಕೆ, ಜಗತ್ತಿಗೆ ಸುರಕ್ಷಿತವಲ್ಲದಿದ್ದಾಗ ನನಗೆ ಅದನ್ನು ಮಾಡೋ ಹಕ್ಕಿಲ್ಲ ಅಷ್ಟೆ. ಅದರ ಬಗ್ಗೆ ನಾನು ಏನು ಅಂದ್ಕೋತೀನಿ ಅನ್ನೋದು ಮುಖ್ಯ ಅಲ್ಲ. ಇದು ಬರೀ ದಹನದ ಬಗ್ಗೆ ಅಲ್ಲ, ನಾವು ಮಾಡೋ ಎಲ್ಲದರಲ್ಲೂ ಇದು ನಿಜ. ಇದು ಎಲ್ಲರಿಗಿರಬೇಕಿರೋ ಮೂಲಭೂತ ಸಂವೇದನಾಶೀಲತೆ. ನಾವೇನೇನೇ ನಂಬಿದರೂ, ಏನನ್ನೇ ಅನುಸರಿಸ್ತಿದ್ರೂ, ನಾವು ನಂಬಿರೋದು ಎಷ್ಟೇ ಮುಖ್ಯ ಅಂದುಕೊಂಡಿದ್ರೂ, ಬೇರೆ ಜೀವಗಳಿಗೆ ಹಾನಿ ಮಾಡೋ ವಿಷಯಕ್ಕೆ ಬಂದಾಗ ನಮಗೆ ಹಕ್ಕಿಲ್ಲ. ನಮಗದರ ಬಗ್ಗೆ ಏನೇ ಭಾವನೆಗಳಿದ್ರೂ ಅದು ಮುಖ್ಯ ಅಲ್ಲ. ಹಾಗಾಗಿ ಆಗಲೇ ಹೂತಿರೋರನ್ನು ಹೊರತೆಗೆದು ದಹನ ಮಾಡಬೇಕಾ? ಇದನ್ನು ಹೇಳಿದರೆ ಸಮಸ್ಯೆ. ಆದರೆ ಅವರು ಹಠಾತ್ತನೆ ಸತ್ತಿದ್ರೆ ಮತ್ತು 40 ದಿನಗಳೊಳಗಾಗಿದ್ದರೆ ಅದನ್ನು ಮಾಡೋದೇ ಒಳ್ಳೆಯದೇ, ಹೊರತೆಗೆದು ದಹನ ಮಾಡೋದು. ಆದರೆ ಬಹಳ ಸಮಯ ಆಗಿದ್ದರೆ ಏನೂ ಪ್ರಯೋಜನ ಇಲ್ಲ, ಅದು ಭೂಮಿಯೊಂದಿಗೆ ಒಂದಾಗಿರುತ್ತೆ, ಅದನ್ನು ಮಾಡೋ ಅಗತ್ಯ ಇಲ್ಲ. ಆದರೆ ಇದನ್ನು ಅರ್ಥ ಮಾಡಿಕೊಳ್ಳಿ, ಇವತ್ತು ವಿಜ್ಞಾನ ಇದನ್ನು ಹೇಳ್ತಿದೆ. ಇಷ್ಟೋ ಲಕ್ಷ ವರ್ಷಗಳ ಹಿಂದೆ ಸತ್ತಿರೋ ಡೈನೋಸರ್, ಅದರದ್ದು ಏನೋ ಸ್ವಲ್ಪ ಸಿಕ್ಕಿದರೆ ಮೂಳೆನೂ ಅಲ್ಲ, ಬರೀ ಅವಶೇಷ. ಅದರಿಂದ ಕೋಶವನ್ನು ತೆಗೆದು ಡೈನೋಸಾರ್ನ ಮತ್ತೆ ಸೃಷ್ಟಿಸಬಹುದು ಅಂತಿದ್ದಾರೆ. ಥಿಯರಿ ಪ್ರಕಾರ ಅದು ಸಾಧ್ಯ. ಪುಣ್ಯಕ್ಕೆ ಯಾರೂ ಅದನ್ನು ಮಾಡಿಲ್ಲ. ಆಗಲೇ ಸಾಕಷ್ಟು ಸಮಸ್ಯೆಗಳಿವೆ. ರೋಗಾಣುವನ್ನೇ ಹ್ಯಾಂಡಲ್ ಮಾಡೋಕ್ಕಾಗ್ತಿಲ್ಲ, ಡೈನೋಸಾರ್ನ ಹೇಗೆ ಹ್ಯಾಂಡಲ್ ಮಾಡೋದು? ಡೈನೋಸಾರ್ ಬೇಡ, ಮ್ಯೂಸಿಯಂನಲ್ಲಿ ಅವುಗಳ ಮೂಳೆ ನೋಡ್ತೀವಿ, ಪ್ಲಾಸ್ಟಿಕ್ ಡೈನೋಸಾರ್ ನೋಡ್ತೀವಿ, ಆನಂದಿಸ್ತೀವಿ, ಅಷ್ಟು ಸಾಕು. ನಮ್ಮ ನಡುವೆ ಡೈನೋಸಾರ್ ಓಡಾಡೋದು ಬೇಡ. ಆದರೆ ಥಿಯರಿ ಪ್ರಕಾರ ಅದು ಸಾಧ್ಯ. ಅಂದರೆ ಸ್ವಲ್ಪ ವಂಶವಾಹಿ ಪದಾರ್ಥ ಸಿಕ್ಕಿದರೂ ಅದನ್ನು ಮರುಸೃಷ್ಟಿಸಬಹುದು. ಹಾಗಾಗಿ ಅದರಲ್ಲಿ ಏನೋ ಇದೆ. ಇದು ಹೇಗಂದರೆ, ಇವತ್ತು ಕೆಲವು ಥರ್ಮಲ್ ಇಮೇಜಿಂಗ್ ಟೆಕ್ನಾಲಜಿ ಇದೆ, ಫೋರೆನ್ಸಿಕ್ ಸೈಂಟಿಸ್ಟ್ಗಳು ಇದನ್ನು ಬಳಸ್ತಿದ್ದಾರೆ. ನಾನೀಗ ಇಲ್ಲಿ 1 ಗಂಟೆ ಕೂತು ಹೋಗಿಬಿಡ್ತೀನಿ, 7 ದಿನ ಆದಮೇಲೆ ಅವರು ಬಂದರೆ ನಾಯಿಗೂ ಮಾಡೋಕ್ಕಾಗುತ್ತೆ. ಅದು ಮೂಸಿದರೆ ನಾನು ಇಲ್ಲಿದ್ದೆ ಅಂತ ಅದಕ್ಕೆ ಗೊತ್ತಾಗುತ್ತೆ. ಆದರೆ ವೈಜ್ಞಾನಿಕ ಉಪಕರಣಗಳಿಂದ ಥರ್ಮಲ್ ಇಮೇಜಿಂಗ್ ತಗೊಂಡು ಆ ವ್ಯಕ್ತಿ ಇಲ್ಲಿ ಕೂತಿದ್ದ ಅನ್ನಕ್ಕಾಗುತ್ತೆ. 7 ದಿನ ಆದಮೇಲೆ ನಾನು ಇಲ್ಲಿ ಏನೂ ಬಿಟ್ಟಿಲ್ಲ, ಬೆವರೋ ಇನ್ನೇನೋ ಇಲ್ಲಿ ಉಳಿದಿಲ್ಲ. ಬರೀ ಥರ್ಮಲ್ ಇಮೇಜಿಂಗ್ನಿಂದ 7 ದಿನಗಳವರೆಗೆ ಉಪಕರಣಗಳು ಹೇಳಬಲ್ಲವು. ನಾಯಿಗೆ ಖಂಡಿತ ಆಗುತ್ತೆ, ಬಹುತೇಕ ಮಾಂಸಾಹಾರಿ ಪ್ರಾಣಿಗಳಿಗೆ ಆಗುತ್ತೆ. ಆದರೆ ಅವು ನಿಮ್ಮ ಮಾತು ಕೇಳಲ್ಲ, ತಮಗೆ ಬೇಕಾಗೋವಾಗ ಮಾಡುತ್ತವೆ ಅಷ್ಟೆ. ಹಾಗಾಗಿ ಇದು ಮುಖ್ಯ. ಯಾರಾದರೂ ಸತ್ತಾಗ ನಾವು ಅರ್ಥ ಮಾಡ್ಕೋಬೇಕು, ಆಟ ಮುಗೀತು, ಅದನ್ನು ಹಾಗೆ ನೋಡಬೇಕು. ಅದರಲ್ಲೇ ಮುಂದುವರೆದ್ರೆ ಅದು ಒಳ್ಳೆಯದಲ್ಲ. ಹಾಗಾಗಿ ಭೂಮಿಯಲ್ಲಿ ಹೂತ್ರೆ ಅವರೆಷ್ಟೇ ಆಪ್ತರಾಗಿದ್ದರೂ ಭೂಮಿಯಲ್ಲಿ ಹೂತ್ರೆ ಅವರೇನು ಗಿಡಮರಗಳ ತರಹ ಮೇಲೆ ಬರಲ್ಲ, ಹಾಗೆಲ್ಲ ಆಗಲ್ಲ. ಆದ್ದರಿಂದ ಹುಳಲೇ ಬಿಕ್ಕಿದ್ರೆ ಕೊನೆ ಪಕ್ಷ ಮೇಲೊಂದು ಮರ ನೆಡಿ,
ನೀ ಹೋಗಿ ಮರವನ್ನು ಆನಂದಿಸಬಹುದು, ಇದನ್ನು ನಜ್ಜನ ಮರ ಅನ್ನಬಹುದು, ಅದು ಚೆನ್ನಾಗಿರುತ್ತೆ. ಮರ ಆ ವ್ಯಕ್ತಿಯನ್ನು ಹೀರಿಕೊಳ್ಳುತ್ತೆ ಆದಷ್ಟು ಶೀಘ್ರವಾಗಿ. ಆದರೆ ನಾನು ಹೇಳಿದ ಹಾಗೆ ಈ ಜೀವಕ್ಕೆ ದಹನ ಅತ್ಯುತ್ತಮ, ವಯಸ್ಸು 84 ಮೀರಿದ್ದ ಹೊರತು. ಅಂದರೆ ಅವರು 1012 ಹುಣ್ಣಿಮೆಗಳನ್ನು ನೋಡಿದ್ದ ಹೊರತು. Death is something that happens only once in our lives. Nam jeevanadalli saavu aagodu onde sala. Adanna chennagi nirvahisodu mattu namma suttalinavarige idara arivu moodisodu mukhya. Avaru namagadanna chennagi maadali anta. Ikkandre neevu hechu asahayakarada hage nimma sutta ineno maado muttaalaru irtare. Avara bhavanegalinda nambikegalinda ityadi. Idu bahala mukhya. Ikkandre saayitirorige mata illa. ಸತ್ತಿರೋರಿಗೆ ಖಂಡಿತವಾಗಲೂ ಜಾತಿ ಮತಗಳಿಲ್ಲ, ಏನೂ ಇಲ್ಲ. ಬದುಕಿರೋರು ಪೂರ್ವಗ್ರಹ ಮುಂದುವರಿಯುತ್ತಷ್ಟೆ. ದಿನಂಪ್ರತಿ ವೈರಸ್ಸಿನಿಂದಾಗಿ ಸಾವಿರಾರು ಜನ ಸಾಯ್ತಿರೋ ಇಂಥ ಸಮಯದಲ್ಲಿ ಸಹಜ ಸಾವುಗಳು ಹೇಗಿದ್ದರೂ ಆಗ್ತಿವೆ, ಯಾರೂ ವರದಿ ಮಾಡ್ತಿಲ್ಲ ಅಷ್ಟೆ. ಆದರೆ ವೈರಸ್ಸಿನಿಂದ ಜನ ಸಾಯ್ತಿದ್ದಾರೆ, ಭಯ ಇದೆ. ಅದು ಲಕ್ಷಗಟ್ಟಲೆ ಆಗಬಹುದು ಅಂತ. ಅದನ್ನು ನಿಲ್ಲಿಸೋದಿಕ್ಕಾಗುತ್ತಾ ಇಲ್ವಾ ನಮಗೆ ಗೊತ್ತಿಲ್ಲ. ಯಾರಿಗೂ ಖಚಿತತೆ ಇಲ್ಲ. ಎಲ್ಲರೂ ಏನೇನೋ ಹೇಳ್ತಿದ್ದಾರೆ, ಆದರೆ ಖಚಿತತೆ ಇಲ್ಲ. ಭಯ ದಿಗಿಲು ಉಂಟು ಮಾಡೋದಕ್ಕೆ ಹೇಳ್ತಿಲ್ಲ. ಆದರೆ ಪರಿಸ್ಥಿತಿಯನ್ನು ನಾವು ಅದು ಇದ್ದ ಹಾಗೆ ನೋಡದಿದ್ದರೆ ಅದನ್ನು ನಿಭಾಯಿಸೋದಿಕ್ಕೂ ಆಗಲ್ಲ. ಪರಿಸ್ಥಿತಿಯನ್ನು ನೋಡೋದು ಬಹಳ ಮುಖ್ಯ. ಸದ್ಯದ ಪರಿಸ್ಥಿತಿ ಏನಂದರೆ ಅದು ಅನಿಶ್ಚಿತವಾಗಿದೆ. ನಿನ್ನೆ ಹೇಳಿದ ಹಾಗೆ ಅದೀಗ ಬರೀ ಉಸಿರಾಟದ ತೊಂದರೆಯಾಗಿ ಉಳಿದಿಲ್ಲ, ಲಿವರ್ ಕಿಡ್ನಿಗೆಲ್ಲ ಹೋಗ್ತಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅದು ನಿಮ್ಮ ಲಿಂಫೋಸೈಟ್ಗಳಿಗೆ ಹಾನಿ ಮಾಡ್ತಿದೆ. ಅಂದರೆ ರೋಗ ನಿರೋಧಕತೆಯನ್ನೇ ಕುಗ್ಗಿಸಿ ದೇಹವನ್ನು ತನಗೆ ಅನುಕೂಲಕರವಾಗಿಸ್ತಿದೆ. ಹಾಗಾಗಿ ನೀವು ಎದುರಿಸ್ತಿರೋದು ಬಹಳ ಜಾಣ ವೈರಸ್. And we still don't have any handle on them. ನಮಗಿನ್ನೂ ಅವುಗಳ ಮೇಲೆ ಯಾವ ನಿಯಂತ್ರಣವೂ ಇಲ್ಲ. ಮಾನವ ವರ್ತನೆಯನ್ನು ನಿಯಂತ್ರಿಸಿ ಅವನ್ನು ನಿಯಂತ್ರಿಸ್ತಾ ಇದ್ದೀವಷ್ಟೇ. ದಯವಿಟ್ಟು ಸರಿಯಾಗಿ ವರ್ತಿಸಿ. ಯೋಗ ಯೋಗ ಯೋಗೇಶ್ವರಾಯ ಭೂತ ಭೂತ ಭೂತೇಶ್ವರಾಯ ಕಾಲ ಕಾಲ ಕಾಲೇಶ್ವರಾಯ ಶಿವ ಶಿವ ಸರ್ವೇಶ್ವರಾಯ ಶಂಭ ಶಂಭ ಮಹಾ